ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಗೆ ಗೌರಿ ಹಬ್ಬದಲ್ಲಿ ಮತ್ತು ನಾಗರ ಪಂಚಮಿಯಲ್ಲಿ ಕೈಗೆ ಕಟ್ಟಿಕೊಳ್ಳುವಂಥ ರಥದ ದಾರ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಹಾಗೆಯೇ ಜೊತೆಯಲ್ಲಿ ರಥದ ದಾರಕ್ಕೂ ಮತ್ತು ಕಂಕಣಕ್ಕೂ ಏನು ವ್ಯತ್ಯಾಸ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೂ ಎಷ್ಟೋ ವಿಷಯಗಳು ತಿಳಿದಂಗಾಗುತ್ತೆ. ಹಾಗೆ ಜೊತೆಯಲ್ಲಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ರೆಂಡ್ಸ್, ನನಗೆ ಹೇಗೆ ಅನಿಸ್ತಾ ಇದೆ ಅಂತೇಳಿದಾಗ ಒಂದು ಕಮೆಂಟ್ಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇರುತ್ತೆ, ನೀವು ಅದನ್ನು ಪ್ರೆಸ್ ಮಾಡಿದ್ರೆ ನಾನು ನೆಕ್ಸ್ಟು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಶುರು ಮಾಡೋಣಂತೆ. ಈ ರಥದಾರ ಮಾಡೋದಕ್ಕೆ ನಾನು ಏನೇನು ಥಿಂಗ್ಸ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಮೊದಲು ತೋರಿಸ್ಕೊಡ್ತೇನೆ. ಈ ವ್ರತದ ದಾರ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ದಾರ ತೊಗೋಬೇಕು ಅಂತೇಳಿ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ಈ ದಾರಕ್ಕೆ ಹಂಗ ನೂಲು ಅಂತಾರೆ. ಇದು ಪ್ರತಿಯೊಂದು ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ. ಇನ್ನು ನೀವು ಇದೇ ಥರ ದಾರದಲ್ಲೇ ಮಾಡ್ಕೋಬೇಕು. ಇದು ಪ್ಯೂರ್ ಹತ್ತಿಯಲ್ಲಿ ಮಾಡಿರ್ತಾರೆ, ಹಾಗಾಗಿ ನೀವು ಬೇರೆ ಥ್ರೆಡ್ಡಲ್ಲೆಲ್ಲ ಮಾಡಿದ್ರೆ ಅದು ವ್ರತದ ದಾರ ಅಂತ ಅನಿಸ್ಕೊಳ್ಳೋದಿಲ್ಲ. ಈ ರೀತಿ ಹಂಗ ನೂಲು ತೊಗೊಂಡು ಬಂದೇ ನೀವು ಮಾಡ್ಕೋಬೇಕು. ಈ ಹಂಗ ನೂಲು ತುಂಬ ಅಂದರೆ ತುಂಬಾ ಶ್ರೇಷ್ಠ. ನೀವು ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ನೋಡಿರ್ತೀರ, ಈ ಥರ ದಾರಗಳಲ್ಲಿ ದೀಪ ಹಚ್ಚಿರ್ತಾರೆ. ಹಾಗಾಗಿ ನೀವು ಈ ಥರ ದಾರನೇ ತೊಗೋಬೇಕು. ದಾರ ಅಲ್ಲ ಇದು, ಹಂಗ ನೂಲು. ಹಂಗ ನೂಲು ಅಂತಲೇ ಕೇಳಿ ಅಂಗಡಿಯಲ್ಲಿ ಸಿಗುತ್ತೆ. ಈ ಥರ ದಾರ, ಈ ಥರ ಹಂಗ ನೂಲು ತೊಗೊಂಡ್ಬರ್ಬೇಕು. ಅದರ ನಂತರ ಶ್ರೀಗಂಧ ಬೇಕು. ಶ್ರೀಗಂಧ ರೆಡಿನೇ ಸಿಗುತ್ತೆ. ಅದು ಇಲ್ಲಾಂದರೆ ಈ ರೀತಿ ಸಾಣೆಕಲ್ಲು ಇರುತ್ತೆ, ಸಾಣೆಕಲ್ಲಲ್ಲಿ ತೆಗೆದುಬಿಟ್ಟು ಉಪಯೋಗಿಸ್ಕೋಬೇಕು, ತುಂಬಾ ಶ್ರೇಷ್ಠ. ಹಾಗೆ ಸ್ವಲ್ಪ ಹೂವು ಬೇಕು, ಹಾಗೆ ಅರಿಶಿನ ಕುಂಕುಮ ಬೇಕು. ಆಮೇಲೆ ನಾನು ಕಂಕಣ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದೆರಡು ವಿಳೆದೆಲೆ ತೊಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲು ನಾವು ಶ್ರೀಗಂಧ ಏನಿರುತ್ತೋ ಅದನ್ನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೋಬೇಕು. ತುಂಬ ಲಿಕ್ವಿಡ್ ಥರ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಗಟ್ಟಿ ಇರಬೇಕು. ಅಂದರೆ ದಾರ ನೆನೆಯೋ ಥರ ಇರಬೇಕು ಅಷ್ಟೇನೆ. ಹಾಗೆ ನೋಡಿ, ಈ ವ್ರತದ ದಾರ ಮಾಡ್ಕೋಬೇಕು ಅಂದರೆ ಎಷ್ಟು ಗಂಟುಗಳು ಹಾಕೋಬೇಕು ಅಂತೇಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ. ನಾನು ನಿಮಗೆ ತಿಳಿಸ್ಕೊಡೋದು ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ವ್ರತ ಯಾವ ಥರ ಇರುತ್ತೆ ನೀವು ಅದನ್ನೇ ಮಾಡಿ. ಹೊಸಬ್ರು ಆಗಿದ್ದರೆ ನಾನು ತೋರಿಸ್ಕೊಡೋ ಮೆಥಡ್ನ ನೀವು ಕಂಟಿನ್ಯೂ ಮಾಡ್ಬೋದು. ನಮ್ಮ ಮನೇಲಿ ನಾವು ರೆಗ್ಯುಲರಾಗಿ 9 ಗಂಟುಗಳನ್ನಷ್ಟೇ ನಾವು ಯೂಸ್ ಮಾಡ್ಕೊಳ್ಳೋದು. ನೋಡಿ, 9 ಎಳೆ ತೊಗೋಬೇಕು, 9 ಗಂಟುಗಳು ಹಾಕೋಬೇಕು. ಆದರೆ ನೀವು ಎಷ್ಟು ಬೇಕಾದ್ರೂ ಉದ್ದ ತೊಗೋಬೋದು, ಆದರೆ ಗಂಟುಗಳು ಮಾತ್ರ 9 ಗಂಟು ಹಾಕೋಬೇಕು. ಆಮೇಲೆ ನಾವು ಎಷ್ಟು ಹೂ ಕಟ್ತೀವೋ ಅದು ಕೂಡ ಗಂಟಲ್ಲಿ ಸೇರ್ಕೊಳ್ಳುತ್ತೆ, ಗಂಟು ಕೌಂಟ್ ಆಗುತ್ತೆ. ಹಾಗೇನೇ ನೋಡಿ, ನಾನು ಒಂದು 3 ಬೆರಳಲಿಂದ 9 ಸುತ್ತು ನಾನು ದಾರ ತಗೊಳ್ತಾ ಇದ್ದೀನಿ. ಈ ರೀತಿನೇ ತೊಗೋಬೇಕು, 9 ಸುತ್ತು ದಾರ, 9 ಎಳೆ ದಾರ, ಜೊತೆಯಲ್ಲಿ 9 ಗಂಟು. ಈ ರೀತಿ ನಾವು ಮಾಡ್ಕೊಳ್ಳೋ ಅಂಥದ್ದು. ಕೆಲವೊಬ್ಬರು 18 ಗಂಟು ಹಾಕ್ಕೊಳ್ತಾರೆ, ಕೆಲವೊಬ್ಬರು 16 ಯೂಸ್ ಮಾಡ್ತಾರೆ, ಕೆಲವೊಬ್ಬರು 12 ಯೂಸ್ ಮಾಡ್ತಾರೆ. ಅದು ಅವ್ರವ್ರ ಮನೆ ಪದ್ಧತಿ. ನಮ್ಮ ಮನೆಯಲ್ಲಿ 9 ಗಂಟು ಹಾಕ್ಕೊಳ್ಳೋದೇ ಪದ್ಧತಿ ಇರೋದು. ಹಾಗಾಗಿ ನಾನು ನಿಮಗೆ ಇದೇ ಮೆಥಡಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಂಗ ನೂಲು ಯಾವ ಥರ ಇರುತ್ತಪ್ಪ ಅಂತಂದರೆ, ಒಂದು ಎಳೆಯಲ್ಲಿ 5 ಎಳೆ ಇರುತ್ತೆ. ಹಾಗಾಗಿ ನಾವು 2 ಸರಿ ತೊಗೊಂಡಾಗ 10 ಎಳೆ ಆಗುತ್ತೆ. ಅದರಲ್ಲಿ 1 ಎಳೆನ ತೆಗೆದುಬಿಟ್ಟು ನಾವು 9 ಎಳೆ ಮಾಡ್ಕೋಬೇಕು. ಅದರ ನಂತರ ನಾವೇನು ಶ್ರೀಗಂಧಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದರೊಳಗೆ ಇವಾಗ ನಾನು ಈ ದಾರನ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಇದೇ ಪದ್ಧತಿ ಇರೋದು. ಶ್ರೀಗಂಧ ತುಂಬಾ ಶ್ರೇಷ್ಠ ದೇವರಿಗೆ. ಹಾಗಾಗಿ ನಾವು ಮೊದಲು ಶ್ರೀಗಂಧದಲ್ಲಿ ಆ ದಾರನ ನೆನೆಸ್ಬಿಟ್ಟು ಅದ್ರ ನಂತರ ನಾವು ಇದಕ್ಕೆ ಅರಿಶಿನ ಹಚ್ಚೋದು. ಈಗ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಮೆಥಡಲ್ಲೇ ನಾವು ಮಾಡ್ಕೊಳ್ಳೋದು. ನೋಡಿ, ಈ ದಾರಕ್ಕೆ ನಾವೇನು ಶ್ರೀಗಂಧ ಹಾಕಿದ್ದೀವೋ ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಕೈಯಲ್ಲಿ ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಅಂಗನೂಲಲ್ಲಿ ನಾವೇನು ವ್ರತದ ದಾರ ಮಾಡ್ಕೊಳ್ತಾ ಇದ್ದೀವೋ ಅದು ರೆಡಿ ಆಯಿತು. ಅದ್ರ ನಂತರ ಇವಾಗ ಇದಕ್ಕೆ ನೋಡಿ, ನಾನು ಈಗ ಅರಿಶಿನ ಹಚ್ತಾ ಇದ್ದೇನೆ. ಹಾಗೆಯೇ ವ್ರತದ ದಾರನ ಯಾರು ಕಟ್ಕೋಬೇಕು, ಯಾವ ರೀತಿ ಕಟ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಗೊಂದಲ ಇರುತ್ತೆ. ಅದು ಏನಪ್ಪ ಅಂತಂದರೆ, ವ್ರತದ ದಾರನ ಆದಷ್ಟು ಮನೆಯಲ್ಲಿ ಎಲ್ಲರೂ ಕಟ್ಕೋಬೋದು. ಅಂದರೆ ಹಿರಿಯರಿಂದ ಹಿಡಿದು ಸಣ್ಣ ಮಕ್ಕಳವರೆಗೂ ಕಟ್ಕೋಬೋದು. ಆದರೆ ಇದನ್ನ ಮುತ್ತೈದರು ಮತ್ತು ಮದುವೆ ಆಗದೇ ಇರೋರು ಅಷ್ಟೇ ಕಟ್ಕೋಬೇಕು. ಆಮೇಲೆ ಇದನ್ನು ಯಾರ ಹತ್ರ ಕಟ್ಟಿಸ್ಕೋಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಅದು ಏನಪ್ಪ ಅಂತಂದರೆ, ಮನೆಯಲ್ಲಿ ಯಾರಾದರೂ ಮುತ್ತೈದರು ಇದ್ದೇ ಇರ್ತಾರೆ, ಅವ್ರ ಹತ್ರ ನಾವು ಕಟ್ಟಿಸ್ಕೋಬೋದು. ಹಾಗೆಯೇ ಈ ವ್ರತದ ದಾರವನ್ನು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬದಲ್ಲಿ, ಹಾಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಗೌರಿ ಹಬ್ಬದಲ್ಲಿ, ಈ 3 ಹಬ್ಬಗಳಲ್ಲೂ ನಾವು ಈ ವ್ರತದ ದಾರವನ್ನು ಕಟ್ಕೊಳ್ತೀವಿ. ನೋಡಿ, ವ್ರತದ ದಾರಕ್ಕೆ ನಾನೀಗ ಅರಿಶಿನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ಸೇವಂತಿಗೆ ಹೂ ತೊಗೋಬೇಕು. ಅದನ್ನು ನಾವೀಗ ಮಧ್ಯಭಾಗದಲ್ಲಿ ಮಾಡಿಕೊಂಡು ಅದನ್ನು ಒಂದು ಗಂಟೆ ಹಾಕ್ತಾ ಇದ್ದೀನಿ. ಇದು ಕೂಡ ಕೌಂಟ್ ಆಗುತ್ತೆ. ನೀವು ಎಷ್ಟಾರ ಹೂವು ಇಡ್ರಿ, ಆ ಹೂವು ಕೂಡ ಆ ಹೂವಿನ ಗಂಟು ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ ನೀವು ಹೂವು ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಹಾಗೇನಿಲ್ಲ, ಬರೇ ಗಂಟೆ ಹಾಕಬೇಕು ಆ ಥರ ಏನಿಲ್ಲ, ಹೂವು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನೋಡಿ, ನಾನು ಒಂದೇ ಹೂವಲ್ಲೇ ತೋರಿಸ್ತಾ ಇರೋದು. ಈಗ ಒಂದು ಹೂ ಕಟ್ಟಿದ್ದೀನಿ, ಇದು ಒಂದು ಆಯ್ತು. ಇವಾಗ ಈಗ ಮಿಕ್ಕಿರೋ ಈ ಕಡೆ ದಾರದಲ್ಲಿ ಮತ್ತು ಆ ಕಡೆ ದಾರದಲ್ಲಿ, ಅಂದರೆ ಒಂದೊಂದು ಸೈಡಲ್ಲೂ ಈಗ 4 ಗಂಟುಗಳನ್ನ ಹಾಕೋಬೇಕು. ಆಗ 2 ಸೈಡು ಸೇರಿಸಿ ಈಗ ಮಧ್ಯ ಹೂವಿಂದು ಸೇರಿಸಿ 9 ಗಂಟುಗಳಾಗ್ತವೆ.
ನೋಡಿ ರಥದ ದಾರ ರೆಡಿ ಆಯಿತು. ಇದನ್ನು ನೀವು ದೇವ್ರ ಮುಂದೆ ಇಟ್ಬಿಟ್ಟು ಹಬ್ಬ ನೀವು ಯಾವಾಗ ಹಬ್ಬ ಆಚರಣೆ ಮಾಡ್ತಿರೋ ಆವಾಗ ಈ ಗೌರಿ ದಾರನ ಅಂದರೆ ಈ ರಥದ ದಾರ ನಾವು ಕಟ್ಕೊಂಡ್ಬಿಟ್ಟು ಅದ್ರ ನಂತರ ಗಣೇಶನ ಪೂಜೆ ಮಾಡಿ ಅದ್ರ ನಂತರ ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಇದು ನಿಯಮ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಮಾಡುವಂಥ ನಿಯಮಗಳು. ನೆಕ್ಸ್ಟ್ ಇವಾಗ ನೋಡಿ ಇದಕ್ಕೆ ನಾನು ಈಗ ನಾವೇನು ರಥದಾರಕ್ಕೆ ಹೂವು ಕಟ್ಟಿದ್ದೀವೋ ಆ ಹೂವಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಈ ರೀತಿಯೇ ನಾವು ರೆಡಿ ಮಾಡ್ಕೋಬೇಕು. ಈಗ ನೋಡಿ ರಥದ ದಾರ ರೆಡಿ ಆಯಿತು. ಅದ್ರ ನಂತರ ನಾನು ನಿಮಗೆ ಕಂಕಣ ಯಾವ ರೀತಿ ರೆಡಿ ಮಾಡೋದು ಹಾಗೇನೆ ಅದನ್ನು ಯಾವ ಟೈಮಲ್ಲಿ ಉಪಯೋಗಿಸ್ಬೇಕು ಅಂತೇಳಿ ತೋರಿಸ್ಕೊಡ್ತೇನೆ. ನೋಡಿ ಕಂಕಣ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮತ್ತೆ ಅಂಗುನೂಲೆ ತೊಗೊಂಡಿದ್ದೀನಿ. ನೀವು ಇದೇ ಥ್ರೆಡ್ನೇ ಉಪಯೋಗಿಸ್ಕೋಬೇಕು. ನೀವು ಯಾವ ಅಂಗಡಿಲಿ ಬೇಕಾದ್ರೆ ಕೇಳಿ ಸಿಗುತ್ತೆ. ಈಗ ನೋಡಿ ಇದು 5 ಸುತ್ತು ಅಷ್ಟೇ ಇದೆ. ಈ 5 ಸುತ್ತನ್ನು ಅಷ್ಟೇ ನಾವು ಕಂಕಣಕ್ಕೆ ಉಪಯೋಗಿಸ್ಕೋಬೇಕಾಗಿರೋದು. ನಾವು ರಥದ ದಾರ ಮಾಡಬೇಕಾದ್ರೆ 9 ಎಳೆ ತೊಗೊಂಡಿರ್ತೀವಿ, ಆದರೆ ಕಂಕಣ ರೆಡಿ ಮಾಡ್ಕೋಬೇಕಾದ್ರೆ ಜಸ್ಟ್ 5 ಎಳೆ ಅಷ್ಟೇ ತೊಗೊಂಡಿರ್ತೀವಿ. ನೋಡಿ ಇದನ್ನು ನಮಗೆ ಕೈಗೆ ಎಷ್ಟು ಉದ್ದ ಬೇಕೋ ಅಷ್ಟು ಅಳತೆಲೆ ನಾನು ಕಟ್ ಮಾಡಿಕೊಂಡು ಈಗ ಒಂದು ವಿಳೆದೆಲೆ ಮತ್ತು ಒಂದು ಸೇವಂತಿಗೆ ಹೂ ಬೇಕು ಅದನ್ನು ನಾನು ತೊಗೊಂಡಿದ್ದೀನಿ. ಈಗ ನೋಡಿ ಶ್ರೀಗಂಧ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು. ಈಗ ನಾನು ಆ ಥ್ರೆಡ್ನ ಶ್ರೀಗಂಧದಲ್ಲಿ ಅದುತ್ತಾ ಇದ್ದೀನಿ. ನೋಡಿ ನಾವು ರಥದ ದಾರನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ವೋ ಈಗ ಅದೇ ಮೆಥಡಲ್ಲಿನೂ ಈ ನಾವು ಕಂಕಣ ಕಟ್ಟೋ ದಾರಕ್ಕೂ ಕೂಡ ರೆಡಿ ಮಾಡ್ಕೋಬೇಕು. ನೋಡಿ ಈಗ ಮೊದಲು ನಾನು ಅರಿಶಿನ ಹಚ್ಕೊಳ್ತಾ ಇದ್ದೇನೆ. ನೋಡಿ ಅರಿಶಿಣದ ದಾರ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ವಿಳೆದೆಲೆ ತೊಗೊಳ್ತಾ ಇದ್ದೀನಿ. ವಿಳೆದೆಲೆ ಯಾವುದೇ ಕಾರಣಕ್ಕೊಂದು ಸ್ವಲ್ಪನೂ ಹರಿದಿರಬಾರ್ದು, ನೀಟಾಗಿರಬೇಕು. ಆ ಥರ ಎಳೆ ಆ ಥರ ಎಲೆನೇ ತೊಗೋಬೇಕು, ಒಂದೇ ಎಲೆ ತೊಗೊಳ್ಳೋದು. ನೋಡಿ ಯಾವ ರೀತಿ ಸುತ್ತಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಮೆಥಡಲ್ಲೇ ಸುತ್ತಕೋಬೇಕು. ಅದ್ರ ನಂತರ ನೀಟಾಗಿ ಸುತ್ತಬಿಟ್ಟು ಅದ್ರ ಮಧ್ಯೆ ಒಂದು ಸೇವಂತಿಗೆ ಹೂ ಇಟ್ಟುಬಿಟ್ಟು ಒಂದು ಗಂಟೆ ಹಾಕ್ತಾ ಇದ್ದೀನಿ. ಈ ಕಂಕಣನ ಯಾವಾಗ ಕಟ್ಟಬೇಕಪ್ಪ ಅಂತಂದರೆ ಮದುವೆ ಮನೆಗಳಲ್ಲಿ ಹಾಗೆ ಗೃಹ ಪ್ರವೇಶದ ಟೈಮಲ್ಲಿ ಕೈಗೆ ಕಟ್ಕೊಳ್ತಾರೆ. ಜೊತೆಯಲ್ಲಿ ನಾವು ಕಳಸ ಕೂರಿಸ್ಬೇಕಾದ್ರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಾಗಿರ್ಬೋದು ಗೌರಿ ಹಬ್ಬದಲ್ಲೂ ಆಗಿರ್ಬೋದು ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕಳಸಕ್ಕೆ ನಾವು ಕಟ್ತೀವಿ. ಏನಕ್ಕಪ್ಪ ಅಂತಂದರೆ ದೇವರು ನಾವು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು. ಹಾಗೆ ನಾವು ಮನಸ್ಸಲ್ಲಿ ನಾವು ಏನು ಆಸೆ ಇಟ್ಕೊಂಡಿರ್ತೀವೋ ಏನು ಅಂದ್ಕೊಂಡಿರ್ತೀವೋ ಅದು ಈಡೇರಲಿ ಅಂತ ನಾವು ಅಂದ್ಕೊಂಡು ಈ ರೀತಿ ಕಂಕಣ ಕಟ್ಟಬೇಕು. ಅದರ ನಂತರ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ ಕಂಕಣ ಅಂತಾರೆ. ಇದನ್ನು ನಾವು ರಥ ಹಿಡಿದಾಗ ಕಟ್ಕೊಳ್ಳೋಕೆ ಬರೋದಿಲ್ಲ. ಜಸ್ಟ್ ನಾವೇನು 9 ಗಂಟೆ ಹಾಕಿ ರಥದ ದಾರ ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಮಾತ್ರ ನಾವು ರಥದ ಟೈಮಲ್ಲಿ ಕಟ್ಕೊಳ್ತೀವಿ. ಇದನ್ನು ಮದುವೆ ಸಮಾರಂಭಗಳಲ್ಲಿ ಗೃಹ ಪ್ರವೇಶ ಟೈಮಲ್ಲಿ ನಾವು ಈ ಥರ ಕಂಕಣ ಕಟ್ಕೊಳ್ಳೋದು. ನೋಡಿ ಕಂಕಣಕ್ಕೂ ಮತ್ತು ಇದು ರಥದ ದಾರಕ್ಕೂ ಇದೇ ವ್ಯತ್ಯಾಸ ಇರೋದು. ನೋಡಿ ಫ್ರೆಂಡ್ಸ್, ಕಂಕಣ ಮತ್ತು ರಥದ ದಾರ ಎರಡೂ ರೆಡಿ ಆಯಿತು. ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ನಾನು ಸ್ವಲ್ಪ ಮಾಹಿತಿನ ಶೇರ್ ಮಾಡಿದ್ದೀನಿ. ಹಾಗೆನೇ ನಾನು ರಥದ ದಾರ ಮತ್ತು ಕಂಕಣ ಮಾಡೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.